ಸ್ವಾಗತ. ಸೊ ಇವತ್ತು ಯಾವುದೇ ರಿವ್ಯೂ ಏನಿಲ್ಲ, ಜಸ್ಟು ಒಂದು ಖಾಲಿ ರೋಡ್ ಇದೆ ಇಲ್ಲಿ, ಸ್ಟ್ರೆಚ್ಚು ಬೆಂಗಳೂರು ಮೈಸೂರು ಹೈವೇ, ಇದು ಹೊಸದಾಗ್ತಿರೋದು. ಒಂದು ಖಾಲಿ ಸ್ಟ್ರೆಚ್ ಇದೆಯಲ್ಲ ನಿಮಗೆ, MT-15 ಮತ್ತು Duke 250 ಫಸ್ಟ್ ಗಿಯರ್ ಸೆಕೆಂಡ್ ಗಿಯರಲ್ಲಿ ಎಷ್ಟೆಷ್ಟು ಹೋಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಆ್ಯಕ್ಚುಲಿ ಎರಡಕ್ಕೂ ಕಂಪ್ಯಾರಿಸನ್ ಅಂತ ಎಲ್ಲ ಏನಿಲ್ಲ ಇದು, ಯಾಕಂದರೆ ಅದರಲ್ಲಿ ಬರೋದು 30 PS ಪವರು, 24 ಟಾರ್ಕು, ಇದರಲ್ಲಿ 18 PS ಮತ್ತು 14 ಟಾರ್ಕ್ ಬರುತ್ತೆ. ಆದರೆ ಟಾಪ್ ಸ್ಪೀಡಲ್ಲಿ ಅದು ಒಂದು 150 ತನಕ ರೀಚ್ ಆಗುತ್ತೆ, ಇದೊಂದು 140 ತನಕ ರೀಚ್ ಆಗುತ್ತೆ. ಸೊ ಓನರ್ ಹೇಳಿದ್ದು ನಾನು ಅಲ್ವೇನೋ, ನಿನ್ನ 152 ತನಕ ರೀಚ್. ಹಾಂ, 151. ನಿಂದು 135 140 ಹತ್ತತ್ರ ಅಂತ ಅನ್ಕೋಬೋದಲ್ವಾ? ಸೊ ಓಕೆ, ಕೇಳಿದ್ರಲ್ಲ ಇಷ್ಟು ಟಾಪ್ ಸ್ಪೀಡ್ ಇರೋದು. ಸೊ ಮಾಡಿಫಿಕೇಶನ್ಸ್ ಎಲ್ಲ ನೋಡಿ, ನಾರ್ಮಲ್ಲು ಏನು ಮಾಡಿಸಿದ್ರು, ಇದು ಮೆಟಲ್ ವಿಂಡ್ಶೀಲ್ಡ್ ಹಾಕ್ಸಿದ್ದಾನೆ ಮತ್ತು ವಿಂಗ್ ಲೈಟ್ಸ್ ಹಾಕ್ಸಿದ್ದಾನೆ. ಇವನು ಇಲ್ಲಿ ಇದ್ರದ್ದು ವಿಡಿಯೋನೇ ಐತೆ, ಐ ಕಾರ್ಡ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಬೇಜಾನ್ ಮಾಡಿಫಿಕೇಶನ್ಸ್ ಅಂದರೆ ಆ ಥರ ಎಷ್ಟೊಂದು ಒಂಥರ ಏನೋ ಒಂಥರಲ್ಲ, ಓವರ್ ಆಗೆಲ್ಲ ಏನಿಲ್ಲ, ಜಸ್ಟ್ ನಾರ್ಮಲ್ಲು. ಹೆಡ್ಲೈಟ್ಗೆ ಒಂಥರ ಇದು ರ್ಯಾಪ್ ಮಾಡಿಸಿದ್ದೀವಿ, 4-way ಹಾಕ್ಸಿದ್ದೀವಿ ಆ ಥರ. ಇದು ಕಂಪ್ಲೀಟ್ ಸ್ಟಾಕ್ ಗಾಡಿ, ಇದು ಒಂಚೂರು ಮಾಡಿಫಿಕೇಶನ್ ಗಾಡಿ. ಸೊ ಬನ್ನಿ ಫಸ್ಟ್ ಇವಾಗ Duke 250 ಟೆಸ್ಟ್ ಮಾಡೋಣ. ಸೈಡಿಗೆ ಬಾ. ಏನ ಹೇಳಿದ್ ನೀನ? ವಿಡಿಯೋ ಮಾಡ್ತಾರೆ ನಾನು, ನನಗೆ ಸೈಡಿಗೆ ಬಾ ಅಂತೆ, ಮರ್ಯಾದೇನೆ ಇಲ್ಲ. ಸೊ ಈ ಗಾಡಿದು ಓನರ್ಶಿಪ್ ರಿವ್ಯೂ ಓನರ್ಶಿಪ್ ರಿವ್ಯೂ, ಮೈಲೇಜ್ ಟೆಸ್ಟು ಮತ್ತು ನಾರ್ಮಲ್ ಹೈವೇ ರಿವ್ಯೂ ಹಾಕಿದ್ದೀನಿ, 3 ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಈ ಗಾಡಿದಂತೂ ಬೇಜಾನ್ ವಿಡಿಯೋಸ್ ಇದೆ, ಒಂದು ಕಂಪ್ಲೀಟು ಮಡಿಕೇರಿ ಮತ್ತು ಮಾಡಿಫಿಕೇಶನ್ನು, ಮೈಲೇಜ್ ಟೆಸ್ಟು, ಹೈವೇ ಟೆಸ್ಟು, ಟ್ರಾಫಿಕ್ ಟೆಸ್ಟು, ಬೇಜಾನ್ ವಿಡಿಯೋಸ್ಗಳಿದೆ. ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರಲ್ಲ, ಪ್ಲೇಲಿಸ್ಟಲ್ಲಿ ಒಂದು ಮಾಡಾಕಿರ್ತೀನಿ, ಚೆಕ್ ಮಾಡಿ, ಅದ್ರ ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ. ಬೇಜಾನ್ ಏನೇನೋ ಮಾಡ್ಸಾಕ್ಬಿಟ್ಟಿದ್ವಿ, ಏನೇನೋ ಅಂದ್ರೆ ಅಷ್ಟೊಂದು ಓವರಲ್ಲ, ಜಸ್ಟ್ ನಾರ್ಮಲಾಗಿ ಮಾಡಿಸಿದ್ವಿ. ಆಯ್ತಾ ನಿಂದ? ಇಲ್ಲೇ ಇದೀವಲ್ಲ ನಾವು, ನೋಡಿ ಫೋಟೋಗ್ರಾಫರ್ಸ್ ಕಷ್ಟ ಹೆಂಗಿರ್ತದೆ, ಗಟ್ಟಿ ಗಟ್ಟಿ ಅಳ್ಳಾಡಬಾರ್ದು ಅಂತ ಒಂದ್ ಚೂರು ಅಳ್ಳಾಡಬಾರ್ದು. ಡೈರೆಕ್ಟ್ ರಕ್ತ ಮಾಡ್ತಾವ್ರಕ್ಕ. ಆಯ್ತಾ ಸರ್? ಹಾ, ಮುನ್ನೆ ಹೊಡೋದ ಫಸ್ಟ್ ಎಕ್ಸಾಸ್ಟ್ ನೋಡಿ ಕೇಳ್ರಿ ಇದು. ಹಾ, ಜಿಗ್ಗಲಕ್ಕಿ ಜಿಗ್ಗಲಕ್ಕಿ. ಓಕೆ. ಹಾಂ ಸರಿ, ಒಂದು ನಿಮಿಷ ಎಕ್ಸಾಸ್ಟ್ ನೋಡ್ಕೊಳ್ಳಿ, ಈ ಗಾಡಿದು ನ್ಯೂಟ್ರಲ್ ಐತಾ? ಹಾಂ, ಏ ವಿಡಿಯೋ ಸ್ಟಾರ್ಟಿಂಗಲ್ಲಿ ಅದು ಒಂಥರ ಈಗ ಏನಾದ್ರು ಶುರು ಮಾಡೋಕ್ಕೆ ಪೂಜೆ ಮಾಡಲ್ವಾ, ಏನಾದ್ರು ಹೊಸ ಕೆಲಸ ಶುರು ಮಾಡೋಕ್ಕೆ ಆ ಥರ ಐತಾ ನ್ಯೂಟ್ರಲಲ್ಲಿ? ಸರ್ ನೋಡಿ ರೀ ಎಕ್ಸಾಸ್ಟ್ ನೋಟು. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಏ ದೂರ ಹೊಡಿತಾ ಇದೆ ಕಣೋ, ಬೈಲಿ ಈ ಕಡೆ ನಿಂತ್ಕೋ, ಈ ಕಡೆ ನಿಂತ್ಕೋ, ಹಿಂಗೆ ಹಿಂಗೆ ಅದೊಂಥರ ಸ್ಪಾರ್ಕ್ ಕೊಡ್ದಂಗೆ ಅನಿಸ್ತದೆ. ಗುರು ಏನಿದ್ರು ಸ್ಪಾರ್ಕ್ ಕೊಡ್ದಂಗೆ ಹೊಡಿತೈತೆ ಸೈಕ್. ಸೊ ಇದು ಆ್ಯಕ್ಚುಲಿ BS4, ಅದು BS6. ಬನ್ನಿರಿ ಇವಾಗ ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು ಎಷ್ಟು ಹೋಗುತ್ತೆ ಅಂತ ಚೆಕ್ ಮಾಡಿಸ್ತೀನಿ. ಸೊ ಆ್ಯಕ್ಚುಲಿ ಇದು ಮಾಡ್ತಾ ಇರೋದು ಖಾಲಿ ರೋಡ್ ಇದೆ ಅಂತ, ಎಲ್ಲೂ ಹೈವೇ ಹತ್ರ ಅಲ್ಲಿ ಇಲ್ಲಿ ಮಾಡ್ತಾ ಇಲ್ಲ, ಇದನ್ನ ರೆಡಿ ಆಗ್ತಾರ ರೋಡು ಅದಕ್ಕೆ. ಸೊ ಓಕೆ, ಫಸ್ಟ್ ಗೇರ್. ಐವತ್ತ್ನಾಲ್ಕು ಫಸ್ಟ್ ಗೇರ್ ಗುರು, ಎಪ್ಪತ್ತೈದು ಸೆಕೆಂಡ್ ಗೇರು, ಫೋರ್ತ್ ಗೇರು 116 ಕಿಲೋಮೀಟರ್ ಗುರು. ಸೂಪರ್ ಸೈಕ್ ಮಾತ್ರ ನೋಡಿದ್ರಲ್ಲ, ಫಸ್ಟ್ ಗೇರು 53 ಗಂಟೆನೋಯ್ತು,
ಸೆಕೆಂಡ್ ಗೇರು 75 ತನ್ಕೊಂಡೋಯ್ತು, ಥರ್ಡ್ ಗೇರು 99, ಆಮೇಲೆ ಫೋರ್ತ್ ಗೇರು 117, ಅಂದರೆ 117 ಕಿಲೋಮೀಟ್ರ್ ಓಡೈತೆ. ವಾವ್, ಕ್ರೇಜಿ ಪವರ್ ಇದೆ ಇವರು ಇದರಲ್ಲಿ. ನಾರ್ಮಲ್ ಗಾಡಿಯಲ್ಲ ಪವರ್ ಇದೆ, ಅದಕ್ಕೆ ಹೊಡೆದೇ ಹೊಡೆಯುತ್ತೆ. ಇದು ಸೂಪರ್ ಮಾತ್ರ. ಮಾತ್ರ ಮಸ್ತು. ಫಿಫ್ತ್ ಗೇರು ತೋರಿಸ್ಬಿಟ್ಟೆ ನೋಡಿದ್ರ, ಫಿಫ್ತ್ ಗೇರು 132 ತನಕ ರೀಚ್ ಆಗುತ್ತೆ ಗಾಡಿ. ಕ್ರೇಜಿ ಗುರು ಇದು, ಪವರ್ ಹೇಳಿ, ಪವರ್ ಜಾಸ್ತಿ ಇದೆ ಅಂದರೆ ಹೊರಟೆ ಹೊಡೆಯುತ್ತೆ ಹಂಗೆ ಗಾಡಿ. ಮಾತ್ರ ಹೀಟ್ ಬೇರೆ ಆಗೈತಲ್ವಾ, ಹಿಂದೆಗಡೆ ಬ್ಯಾಕ್ ಫೈರ್ ಹೊಡೆಯುತ್ತೆ ಗಾಡಿ ಹೀಟ್ ಆದ್ಮೇಲಂತೂ. ಕ್ರೇಜಿ ಅನ್ಕೊಳ್ರಿ. ಐದನೇ ಗೇರು 132, ಫಸ್ಟ್ ಗೇರು 53, ಆರನೇ ಗೇರ್ ಹೋಗಿ ಟೈಮ್ ಇರುವಲ್ಲಿ ನಾನು ಫಿಫ್ತ್ ಗೇರ್ 132 ತನಕ ಹೊಡೆದೆ. ನಾನು ಫಿಫ್ತ್ ಗೇರ್ 132 ತನಕ ಹೊಡೆದೆ, ಅದೇ ಅಲ್ಲಿಗೆ ಟಚ್ ಮಾಡಿಸ್ಬಿಟ್ಟೆ. ಸಖತ್ ಮಾತ್ರ ಗುರು, ಒಳ್ಳೆ ಪವರು, ಕ್ರೇಜಿ. ಇದು ಆ್ಯಕ್ಚುಲಿ ಒಂಚೂರು ವೈಬ್ರೇಷನ್ ಜಾಸ್ತಿ, ಇದು BS 400 ವೈಬ್ರೇಷನ್ ಜಾಸ್ತಿ, ಆದರೂ ನಿಜ ಗ್ರೇಟ್ ಗುರು. ಐದನೇ ಗೇರಲ್ಲಿ 132 ತನಕ ಹೋಗೈತೆ, ಇನ್ನು ಸಿಕ್ಸ್ತ್ ಗೇರ್ ಲೆಕ್ಕ ಹಾಕೊಳ್ರಿ ಎಷ್ಟು ತನಕ ಹೋಗ್ಬೋದಂತ. ಓಕೆ, ಇವಾಗ BS 6 ಗಾಡಿ ಹೊಡೆಯೋಣ. ಇದು ನಮ್ಮ ರವಿ ಬಸ್ದು, ಅದು ನಮ್ಮ ಪ್ರಜ್ವಲ್ದು. ನೋಡಿ ಇಲ್ಲಿ ಫೋನಲ್ಲಿ ಹೆಂಗೆ ಮಾತಾಡ್ತಾರೆ, ಟ್ರೈಪಾಡ್ ಇಟ್ಕೊಂಡು. ಓ, ಯಾರಾದ್ರೂ ಇವನ್ನ ಆಸ್ಪತ್ರೆಗೆ ಸೇರಿಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ಬೆಳಿಗ್ಗೆ ಶಾಂಪು ನುಂಗ್ಬಿಟ್ಟವನೆ. ಓಕೆ ಓಕೆ, ಲಾಸ್ಟ್ ಸಗಾಯ್ಸ್ ಮನೇಲಿ ಕರೀತಾವ್ರಂತೆ, ಬೇಗ ಹೊಡಬೇಕು. ಓಕೆ, ಇದು ಆ್ಯಕ್ಚುಲಿ ಇದು ಹಳೆ ಡ್ಯೂಕ್ 200 ಇದೆಯಲ್ಲ, ಆ ಪೋಸ್ಟರ್ ಸಿಗುತ್ತೆ, ಆ ಪೋಸ್ಟರ್ ಇದು ಪರವಾಗಿಲ್ಲ. ಆ ಗಾಡಿ ಒಂಚೂರು ಬಲ್ಕು, ಈ ಗಾಡಿ ಒಂಚೂರು ಸಣ್ಣ. ಲೂಸ್ ಮೋಷನ್ ಬಂದ ನಾನು ಆಡ್ತವನೆ. ಗಾಡಿ ಒಂಚೂರು ವೈಬ್ರೇಷನ್ ಇಲ್ಲ, ಆ ಗಾಡಿ ಅಂತೂ ಎಲ್ಲ ಕಡೆ ವೈಬ್ರೇಟ್ ಮಾಡ್ಬಿಡ್ತದೆ. ಫಸ್ಟ್ ಗೇರು ಇದು VVI ಟೆಕ್ನಾಲಜಿ ಇರೋದ್ರಿಂದ ಸಖತ್ ಮಾತ್ರ. ಫಸ್ಟ್ ಗೇರ್ ನೋಡಿದ್ರೆ 45 ತನಕ ಹೋಯ್ತು, ಸೆಕೆಂಡ್ ಗೇರ್ಗೆ ಹಾಕೊಳ್ಳದ 67 ಸೆಕೆಂಡ್ ಗೇರು. ಥರ್ಡ್ ಗೇರು 91. ಡೌನ್ ಆದಂಗಾಗುತ್ತೆ, ಅದಕ್ಕೋಸ್ಕರ ಇದು ಅಪ್ಪಲ್ ಬೇಡ. ವಾಪಸ್ ಫಿಫ್ತ್ ಗೇರ್ ಡೈರೆಕ್ಟ್ ಹೋಗ್ತೀವಲ್ಲ, ಅವಾಗ ಚೆಕ್ ಮಾಡೋಣ. ಪವರ್ ಆಗಿ ಪವರ್ ಇದೆ ಗುರು, 150 cc ಅಲ್ವಾ ಇದು, ಅದಕ್ಕಿಂತ ಒಂಚೂರು ಪವರ್ ಡೌನ್ ಇರುತ್ತೆ, ಆದರೆ ಕ್ರೇಜಿ. ಸೊ ಇವಾಗ ನೋಡಿ, ಫೋರ್ಟಿ ಫೈವ್ ಅನ್ಕೊಡಿ, 66, 92, 108.
128 ಪಿಕ್ಚರ್ ಒನ್ 30 ತನಕ ಬಂತು ಗುರು ಗಾಡಿ. ಆ್ಯಕ್ಚುಲಿ ವಿಂಡ್ ಬ್ಲಾಸ್ಟ್ ಎಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಒಂಚೂರು ತಡ್ದಂಗೆ. ಇದೆಲ್ಲ ನೇಕೆಡ್ ಬೈಕ್ ಅಲ್ವಾ, ಅಷ್ಟೇ ಹೊಡೆಯೋದು. 115 ಬೇಕಾದ್ರೆ ನಿಮಗೆ 140 ತನಕ ರೀಚ್ ಆಗುತ್ತೆ. ಸಸ್ಪೆನ್ಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ಗುರು ಗಾಡಿ ಇದರಲ್ಲಿ. ಹಾಂ 131 ಇದು ನಿಲ್ಸ್ಕೊಂಡ್ಕೊಂಡ್ಬಿಟ್ಟಿದೆ ಗಾಡಿನ. ಸೊ ಓಕೆ, ಇದು 150 ಸಿ ಸಿಲಿ 132 ಅಂತ ಲೆಕ್ಕ ಹಾಕೊಳ್ರಿ. ಮಾತ್ರ ಸೂಪರು. ಎರಡು ಗಾಡಿ ಇದಾವೆ, ಫಸ್ಟ್ ಗೇರ್ ಟೆಸ್ಟು, ಸೆಕೆಂಡ್ ಗೇರ್ ಟೆಸ್ಟು, ಫಿಫ್ತ್ ಗೇರ್ ಟೆಸ್ಟು ಮಾಡಿಬಿಟ್ಟಿದ್ವಿ. ಆ ಗಾಡಿಲಿ 6 ಗೇರ್ ಗಂಟೆ ರೀಚ್ ಮಾಡೋಕ್ಕಾಗಲಿಲ್ಲ, ಆದರೆ ಇದರಲ್ಲಿ 6 ಗೇರ್ ಗಂಟೆ ರೀಚ್ ಮಾಡಿದ್ವಿ. ಸೊ ಓಕೆ, ಇದು ಒಂಥರ ಲುಕ್ ಸಕಲಾಗಿದೆ ಗುರು ಗಾಡಿ ಇದು. ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಎಲ್ಲ ಬರಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಎರಡರದ್ದು ವೀಡಿಯೋ, ಇವೆರಡರ ಮೇಲೆ ಎಷ್ಟೆಷ್ಟು ವೀಡಿಯೋ ಮಾಡಿದ್ದೀವಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಂದ್ಸರಿ ಚೆಕ್ಔಟ್ ಮಾಡಿ. ಇದು ಆನ್ ರೋಡ್ ಪ್ರೈಸ್ ಇವಾಗ 2,20,000 ಆಗುತ್ತೆ, ಅದು 3 ಲ್ಯಾಕ್ ಕರೆಕ್ಟಾಗುತ್ತೆ. ಸರಿ ಸ್ನೇಹಿತರೆ, ಸಿಗೋಣ, ಬಾಯ್ ಬಾಯ್.